ನಮಸ್ಕಾರ ಸ್ಪೀಕ್ ವಿತ್ ಸುಶಾನ್ ನಿಮಗೆ ಎಲ್ಲ ಫೇಸ್‌ಬುಕ್ ಆಗಲಿ ಇನ್‌ಸ್ಟಾಗ್ರಾಮ್ ಆಗಲಿ ಟ್ವಿಟರ್ ಆಗಲಿ ಯೂಟ್ಯೂಬ್ ಆಗಲಿ ಎಲ್ಲ ಕಡೆ ಅವೈಲೇಬಲ್ ಇದೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ ಕೊಡ್ತಾ ಇರ್ತಾರೆ ನಮ್ಮ ಸಿನಿಮಾಗಳ ಬಗ್ಗೆನೂ ಇಂಟರ್ವ್ಯೂ ಮಾಡ್ತಿರ್ತಾರೆ ಇದೆ ತರ ಕಲಾವಿದರು ಸಿಕ್ಕಿದಾಗ ಮಾತಾಡಿಸ್ತಿರ್ತಾರೆ ಸೋ ದಯವಿಟ್ಟು ಫಾಲೋ ಮಾಡಿ ಶೇರ್ ಮಾಡಿ ಸ್ಪೀಕ್ ವಿತ್ ಸುಶಾನ್ ಸಬ್ಸ್ಕ್ರೈಬ್ ಮಾಡಿ ಸಿಟಿ ಅವರಿಗೆ ಸತತವಾದ 8 ತಿಂಗಳ ವನವಾಸ ಅನ್ಬಹುದು ಅದಾದ ಮೇಲೆ ಒಂದು ಚಾರಿತ್ರೆ ಸೃಷ್ಟಿಸುವಂತ ಒಂದು ಫಿಲಂ ಅನ್ಬಹುದು ಆಕ್ಟ್ 1978 ಅನ್ನುವಂತದ್ದು ಇವತ್ತು ಚಿತ್ರಮಂದಿರಗಳಲ್ಲಿ ಹೊರಗಡೆ ಬಂದಿದೆ ಸೋ ಇದರಲ್ಲಿ ನೀವು ಒಂದು ರೀತಿ ಮುಖ್ಯ ಪಾತ್ರನೇ ಅಂತ ಹೇಳಬಹುದು ನಿಮ್ಮ ಆಕ್ಟಿಂಗ್ ಅನ್ನುವಂತದ್ದು ಬಹಳ ಅದ್ಭುತವಾಗಿ ಕಾಣಲಿಕ್ಕೆ ಸಿಕ್ಕಿತ್ತು ಸೋ ನೀವು ಪ್ರೇಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಮತ್ತೆ ನೀವು ಇವತ್ತು ಆಡಿಯನ್ಸ್ ರಿಯಾಕ್ಷನ್ ನೋಡಿ ನಿಮಗೆ ಏನನ್ಸ್ತು ತುಂಬಾ ಮೊದಲನೇ ಪಾಯಿಂಟ್ ಏನು ಅಂದ್ರೆ ಸುಮಾರು ಎಮೋಷನಲ್ ಸಿನಿಮಾಗಳು ನೋಡಿದಾಗ ಕೂತಿದ್ದ ಜಾಗದಲ್ಲಿ ಕಣ್ಣಲ್ಲಿ ನೀರು ಬರೋದು ಈ ತರದ್ದೆಲ್ಲ ಹೆಣ್ಣು ಮಕ್ಕಳಿಗೆ ಹೆಂಗರಳು ಅಂತ ಹೇಳ್ತಾರೆ ಹೆಣ್ಣು ಮಕ್ಕಳು ಅನ್ನೋದಕ್ಕಿಂತ ಹೆಂಗರಳು ಇರುವಂತವರು ತುಂಬಾ ಬೇಗ ಹತ್ತು ಬಿಡ್ತಾರೆ ಅಂತ ಬಟ್ ನಾನು ಇವತ್ತು ಥಿಯೇಟರಲ್ಲಿ ಎಕ್ಸ್‌ಪೀರಿಯನ್ಸ್ ಮಾಡಿದ್ದು ನಾನು ಕೂಡ ಕಣ್ಣು ಒದ್ದೆ ಮಾಡ್ಕೊಂಡು ಆಚೆ ಬಂದೆ ನನ್ನ ಜೊತೆಲಿ ಬಂದಂತ ನನ್ನ ಫ್ರೆಂಡ್ಸ್ ಅಥವಾ ಬೇರೆವರು ಕೂಡ ಕಣ್ಣು ಒದ್ದೆ ಮಾಡ್ಕೊಂಡು ಆಚೆ ಬಂದರು ಸೋ ಒಂದು ಒಳ್ಳೆ ಎಮೋಷನಲ್ ಡ್ರೈವ್ ಸಿನಿಮಾ ತೀರಾ ನಾವೇನೋ ಆ ತರದ ಸಿನಿಮಾ ಮಾಡಿದೀವಿ ಈ ತರದ ಸಿನಿಮಾ ಮಾಡಿದೀವಿ ಅಂತ ಜನರನ್ನ ಮಿಸ್ಲೀಡ್ ಮಾಡಲಿಲ್ಲ ಸಿನಿಮಾ ತುಂಬಾ ನೀಟಾಗಿ ಏನು ಕಂಟೆಂಟ್ ನ ಹೇಳಬೇಕು ಆ ಕಂಟೆಂಟ್ ನ ತುಂಬಾ ನೀಟಾಗಿ ಹೇಳಿದ್ದಾರೆ ಆಮೇಲೆ ಈ ತರದ ಒಂದು ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಗಳನ್ನು ಹ್ಯಾಂಡಲ್ ಮಾಡಬೇಕಾದ್ರೆ ಸೊಸೈಟಿಗೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಪೊಲಿಟಿಕಲ್ ಅಥವಾ ಬ್ಯೂರೋಕ್ರಾಟ್ಸ್ಗೂ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮಾಡುವಂತ ಸಿನಿಮಾ ಇದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಅಂತಾನೆ ಹೇಳಬಹುದು ಸೋ ಈ ಒಂದು ಫಿಲಂ ಅನ್ನುವಂತದ್ದು ಹಲವಾರು ಪೊಲಿಟಿಷಿಯನ್ಸ್ ಗಳಿಗೆ ಜೊತೆಗೆ ಸಿವಿಲ್ ಸರ್ವಿಸ್ ನಲ್ಲಿ ಕೆಲಸ ಮಾಡುತ್ತಿರುವಂತ ಜನರಿಗೆ ನೋಡಿದ್ರೆ ಅತಿ ದೊಡ್ಡ ಪಾಠ ಅನ್ಸಲ್ವಾ ಜೊತೆಗೆ ಯಂಗ್ಸ್ಟರ್ಸ್ ಯಾರ್ಯಾರು ಮುಂದೆ ನಾಳೆ ದಿನ ನಾನು ಸಿವಿಲ್ ಸರ್ವಿಸ್ ಅಲ್ಲಿ ಏನೋ ಮಾಡಬೇಕು ಅಂತಿರ್ತೀನಿ ಅವನು ನೋಡ್ಕೊಂಡು ಹೋದ್ರೆ ಅವನ ಮನಸ್ಥಿತಿ ಅನ್ನುವಂಥದ್ದು ಹೋ ಎಲ್ಲರೂ ಕರಪ್ಷನ್ ಅನ್ನುವಂಥ ಇರುವಂತ ಮೈಂಡ್ ಸೆಟ್ ಇರೋದು ಹೋ ಈ ಒಂದು ಫಿಲಂ ಈ ತರದ್ದು ಒಂದು ಆಂಗಲ್ ತೋರಿಸುವಂತ ಅವನ ಒಂದು ಮನ ಪರಿವರ್ತನೆ ಆಗುವಂತ ಸಾಧ್ಯತೆ ಇದೆ ಅನ್ಸಲ್ವಾ ನಿಮಗೆ ಅಂದ್ರೆ ಅವರಿಗೆಲ್ಲ ತುಂಬಾ ದೊಡ್ಡ ಪಾಠ ಅಂತ ಹೇಳೋದು ನಮ್ಗೆ ತಪ್ಪಾಗುತ್ತೆ ಯಾಕಂದ್ರೆ ಅವರುಗಳು ಕೂಡ ತುಂಬಾ ಕಷ್ಟಪಟ್ಟು ಆ ಪೊಸಿಷನ್ಗೆ ಬಂದಿರ್ತಾರೆ ಇಲ್ಲ ಅಂತಲ್ಲ ಸೋ ಪಾಠ ಅಂತ ಹೇಳೋದಕ್ಕಿಂತ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಇದನ್ನು ನೋಡಿ ಕೆಲವರಿಗೆ ರಿಯಲೈಸ್ ಆಗುತ್ತಲ್ಲ ಆ ರಿಯಲೈಸೇಷನಿಂದ ಈ ನಮ್ಮ ಸೊಸೈಟಿಲಿ ನಡೀತಾ ಇರುವಂಥ ಕರಪ್ಷನ್ ರೇಟ್ ಕಡಿಮೆ ಆದರೆ ಅದಕ್ಕಿಂತ ದೊಡ್ಡ ಸಕ್ಸಸ್ ಈ ಸಿನಿಮಾದೇನಿಲ್ಲ ಸೋ ಅವ್ರುಗಳಿಗೆ ಪಾಠ ಕಲಿಸೋದಕ್ಕೆ ನಾವು ಸಿನಿಮಾ ಮಾಡಲ್ಲ ಸಿನಿಮಾಗಳು ಯಾವತ್ತು ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೆ ಮಾತ್ರ ಸಿನಿಮಾಗಳಿರುತ್ತೆ ಯಾರಿಗೋ ಒಬ್ಬನಿಗೆ ಪಾಠ ಕಲಿಸ್ಬೇಕು ಅವ್ನಿಗೆ ಬುದ್ಧಿ ಕಲಿಸ್ಬೇಕು ಅವನ್ನ ಪರ್ಸ್ನಲಾಗಿ ಹರ್ಟ್ ಮಾಡಬೇಕು ಈ ಥರದ ಯಾವುದೇ ಉದ್ದೇಶಗಳು ಯಾವ ಸಿನಿಮಾಗೂ ಇರೋದಿಲ್ಲ ಸಿನಿಮಾ ಮಾಡೋದೇನಕ್ಕೆ ಅಂದರೆ ಅದರಿಂದ ಅದನ್ನು ನೋಡಿ ಪ್ರೇರೇಪಿತರಾದರೆ ನಿನಗೊಂದಿಷ್ಟು ಕರಪ್ಷನ್ಗಳು ಕಡಿಮೆ ಆಗಬೇಕು ಇಲ್ಲ ಒಂದಿಷ್ಟು ಸಮಾಜದಲ್ಲಿ ಸಮಾಜಮುಖಿ ಕೆಲಸಗಳಾಗಬೇಕು ಈ ಥರದನ್ನು ಯೋಚನೆ ಮಾಡ್ಕೊಂಡು ಸಿನಿಮಾಗಳು ಮಾಡ್ತಾರೆ ಸೊ ಹಾಗಾಗಿ ನಾನು ಪಾಠ ಅಂತ ಹೇಳೋದಕ್ಕಿಂತ ಇದನ್ನು ಸಿನಿಮಾ ನೋಡಿ ಅಟ್ಲೀಸ್ಟ್ ಪರ್ಸೆಂಟೇಜ್ ಆಫ್ ಕರಪ್ಷನ್ ಕೆಳಗಡೆ ಬಂದರೆ ದಟ್ ಇಸ್ ಅ ಬಿಗ್ಗೆಸ್ಟ್ ಸಕ್ಸಸ್ ಸರ್ ನಾನೀಗ ರೀಸೆಂಟ್ ಮೊನ್ನೆದೊಂದು ಎಕ್ಸಾಂಪಲ್ ತಗೊಂಡು ನನಗೆ ಭಾಳ ಭಾಳ ಕೋರಿಲೇಟ್ ಆಯಿತು ಏನಂತಂದ್ರೆ ಸುಧಾ ಅನ್ನೋರು ಯಾರ್ದು ರೈಡ್ ಮಾಡಿದ್ರು ಸಿಕ್ಕಾಪಟ್ಟೆ ಗೊತ್ತಾಯಿತು ಆ ಥರದ್ದೆಲ್ಲ ಆಯ್ತು ಸೊ ಈಗ ಆ ಒಂದು ಸೀನನ್ನು ನೋಡಿದಾಗ ರಿಯಲ್ ಟೈಮ್ ಸಿನಾರಿಯೋ ನೋಡಿದಾಗ ಈ ಫಿಲಮನ್ನು ನೋಡಿದಾಗ ಓ ಇಂಥ ಒಂದು ಮಹಿಳೆ ಏನು ಯಜ್ಞಾ ಶೆಟ್ಟಿ ಅನ್ನುವಂಥ ರೋಲ್ ಮಾಡಿದೆ ಆ ಅಂಥ ಒಂದು ಮಹಿಳೆನೋ ಅಥವಾ ಒಬ್ಬ ಪುರುಷನೋ ಈ ಸಮಾಜದಲ್ಲಿದ್ದು ಈ ಥರ ಒಂದು ಧ್ವನಿ ಎತ್ತಿದ್ರೆ ಇಂಥದ್ದಕ್ಕೆಲ್ಲ ಒಂದು ಕಡಿವಾಣ ಆಗಬಹುದು ಮುಂದಿನ ದಿನಗಳಲ್ಲಿ ಅಂತ ನಿಮ್ಗೆ ಅನ್ಸೋದಿಲ್ವಾ ಅಲ್ಲ ಕರೆಕ್ಟು ಧ್ವನಿ ಎತ್ತಬೇಕು ಆದರೆ ನಾವು ಸಿನಿಮಾದಲ್ಲಿ ತೋರಿಸಿದ ರೀತಿ ಧ್ವನಿ ಎತ್ತದೇ ಇದ್ರೆ ಸಾಕು ಯಾಕಂದರೆ ಆ ರೀತಿ ಧ್ವನಿ ಎತ್ತಬೇಕು ಅಂತ ಹೇಳೋದು ಉದ್ದೇಶ ಅಲ್ಲ ಸೊ ಧ್ವನಿ ಎತ್ತಬೇಕು ಆಮೇಲೆ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಈ ಥರದ್ರ ಮೇಲೆ ಧ್ವನಿ ಎತ್ತೋದಕ್ಕೆ ಸಾಧ್ಯ ಯಾರೋ ಒಬ್ಬರು ಇಬ್ಬರು ಬರ್ತಾರೆ ಮಿಕ್ಕಿದವ್ರಿಗೆಲ್ಲ ನಮ್ಮ ಕೆಲಸನೇ ನಮಗೆ ಜಾಸ್ತಿ ಇದೆ ಬಿಡಪ್ಪ ಅಂದರೆ ಆಗಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸಾವಿರಾರು ಜನಕ್ಕೆ ಪ್ರತಿನಿತ್ಯ ಕೆಲಸ ಇರುತ್ತೆ ಸೊ ಆ ಸಾವಿರಾರು ಜನರಲ್ಲಿ ನೀವು ಅಟ್ಲೀಸ್ಟ್ ನಿಮ್ಮ ಮನಸ್ಥಿತಿಗೆ ಲಂಚ ಕೊಡದೆ ನಾವು ಕೆಲಸ ಮಾಡಿಸ್ಕೋಬೇಕು ಅನ್ನೋಂಥ ಮನಸ್ಥಿತಿಲಿ ಯಾರಿದ್ದಾರೆ ಅವ್ರನ್ನ ಒಗ್ಗೂಡಿಸಿದ್ರೆ ಇದಕ್ಕೆಲ್ಲ ಒಂದು ಪರಿಹಾರ ಸಿಗುತ್ತೆ ಸೊ ಒಬ್ಬೊಬ್ಬರೇ ಹೋರಾಡೋದು ಭಾಳ ಕಷ್ಟ ಇದೆ ಈ ತುಂಬ ದೊಡ್ಡ ಸಮಾಜ ಇದು ಯಾಕಂದರೆ ಇಂಡಿಯನ್ ಪಾಪ್ಯುಲೇಷನ್ ನಾವು ಬೇರೆ ಯಾವುದೇ ಕಂಟ್ರಿ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರು ನಾವು ಹ್ಯೂಜ್ ಆಗಿದ್ದೀವಿ ಆ್ಯಂಡ್ ನಮಗೆ ಅಷ್ಟು ಏನು ಹೇಳ್ತೀವಿ ಅಷ್ಟು ಎಮೋಷ್ನಲ್ ಡ್ರೈವ್ಸ್ ಇದೆ ನಮಗೆ ಇಲ್ಲಿ ಸೊ ಎಲ್ಲ ಎಮೋಷ್ನಲ್ ಡ್ರೈವ್ಸ್ಗಳನ್ನು ಮೀರಿ ಒಂದು ಹೋರಾಟ ನಡೆಸಿದ್ರೆ ಖಂಡಿತವಾಗ್ಲೂ ಇದಕ್ಕೆ ನ್ಯಾಯ ಸಿಗುತ್ತೆ ಆ್ಯಂಡ್ ಸಿಗಬೇಕು ಅನ್ನೋದೇ ಈ ಸಿನಿಮಾದ ಉದ್ದೇಶ ಅಂದರೆ ಈಗ ಹನಿ ಹನಿ ಸೇರಿದರೆ ಹಳ್ಳ ಅಂತಂತೀವಿ ಆ ಥರ ಈಗ ಅಣ್ಣ ಹಜಾರೆ ಒನ್ ಟೈಮಲ್ಲಿ ಏನೋ ಮಾಡಿದ್ರು ಅವ್ರಿಗೆಲ್ಲ ಸಪೋರ್ಟ್ ಮಾ ಆ ಥರದೊಬ್ಬ ಪರ್ಸನ್ ಮತ್ತೊಂದು ಸತಿ ಬಂದು ಧ್ವನಿ ಎತ್ತಿದ್ರೆ ಮಾತ್ರ ಇದಕ್ಕೊಂದು ರೆವಲ್ಯೂಷನ್ ಅನ್ನುವಂಥದ್ದು ಆಗ್ಲಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಭಾಳ ಕಷ್ಟ ಅಲ್ವಾ ಸರ್ ಕೊನೆಯದಾಗಿ ಒಬ್ಬರು ಇಲ್ಲಿ ಆಡಿಯನ್ಸ್ ಹೊರಗಡೆ ಬರ್ತಾ ಒಂದು ನಾನು ಫೀಡ್ಬ್ಯಾಕ್ ಅನ್ನು ತಗೊಂಡೆ ಅವ್ರು ನನಗೆ ಹೇಳಿರುವಂಥ ಮಾಹಿತಿ ಏನಂತಂದ್ರೆ ಖಂಡಿತವಾಗಿ ಈ ಫಿಲಮನ್ನು ನೀವೆಲ್ಲರೂ ಜನಸಾಮಾನ್ಯರು ನೋಡಲಿ ಅಂತ ಮಾಡಿದ್ದೀರಾ ಆದರೆ ಅವರು ಸ್ಟ್ರೆಸ್ ಕೊಟ್ಟಿರುವಂಥ ಮೆಸೇಜ್ ಏನಂತಂದ್ರೆ ಈ ಫಿಲಮನ್ನು ಕಡಾಖಂಡಿತವಾಗಿ ನಮ್ಮ ರಾಜ್ಯದ ಎಲ್ಲ ಪೊಲಿಟಿಷಿಯನ್ಸ್ಗಳು ಜೊತೆಗೆ ಸಿವಿಲ್ ಸರ್ವಿಸ್ನಲ್ಲಿ ಕೆಲಸ ಮಾಡ್ತಾ ಇರುವವರು ನೋಡಬೇಕು ನೋಡಿದರೆ ಸಮಾಜದಲ್ಲಿ ನಾಳೆ ದಿನ ಒಂದು ಚೇಂಜಸ್ ಆಗುತ್ತೆ ನಾವು ನೋಡಿದರೆ ಓಕೆ ನಾವು ನೋಡ್ತೀವಿ ಉದ್ದೇಶ ಅದೇ ಉದ್ದೇಶ ಅದೇ ಆದರೆ ನೋಡಬೇಕು ಅಂತ ನಾವು ಹೇಳ್ಬೋದು ಹೊರತು ಕರ್ಕೊಂಡೋಗಿ ಎಳ್ಕೊಂಡೋಗಿ ಕೂರಿಸೋದಕ್ಕಾಗಲ್ಲ ಸೊ
ನಿನ್ನೆ ಶೋಗಳಿಗೆ ಬಂದವರಾಗಿರ್ಬೋದು ಇವತ್ತು ಶೋಗಳಿಗೆ ಬಂದವರಾಗಿರ್ಬೋದು ಮೌತ್ ಟಾಕಿಂದ ತುಂಬ ಜನ ಹರಡಿಸಿದ್ದಾರೆ ಅಂದರೆ ಎಲ್ಲರೂ ನೋಡಬೇಕು ಇದನ್ನು ಈ ಥರದ ಜನ ಎಲ್ಲರೂ ನೋಡಬೇಕು ಅಂತ ಸೊ ನಮ್ಮ ಇಂಟೆನ್ಷನು ಅದೇ ಇರುತ್ತೆ ನೋಡಲಿ ಅನ್ನೋದೇ ನಮ್ಮ ಇಂಟೆನ್ಷನು ಹೋಪ್ ಸೊ ಎಲ್ಲರೂ ನೋಡ್ತಾರೆ ಯಾಕಂದರೆ ಎಲ್ಲರೂ ಸುಮಾರು ತಿಂಗಳುಗಳೇ ಆಯಿತು ಥಿಯೇಟರ್ ಕಡೆಗೆ ಬಂದು ಥಿಯೇಟ್ರನ್ನ ಫೀಲ್ ಮಾಡಿ ಥಿಯೇಟ್ರನ್ನ ಸಿಲ್ವರ್ ಸ್ಕ್ರೀನಲ್ಲಿ ಸಿನಿಮಾಗಳನ್ನ ನೋಡಿ ತುಂಬ ದಿನ ಆಗಿದೆ ಸೊ ಐ ಹೋಪ್ ದೇ ಡೂ ವೆಲ್ ಸರ್ ಕೊನೆಯದಾಗಿ ಯಜ್ಞಾ ಶೆಟ್ಟಿ ಅನ್ನುವಂಥವ್ರು ಇದರಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿದ್ದಾರೆ ಸೊ ಈ ಒಂದು ಹುಡುಗಿಯಲ್ಲಿ ಇರುವಂಥ ಒಂದು ಕಲೆ ಅನ್ನುವಂಥದ್ದು ಕ್ಲೀನ್ ಆಗಿ ಇಲ್ಲಿ ಹೊರಗಡೆ ಗೊತ್ತಾಗಿದೆ ಯಾಕಂದರೆ ಒಂದು ಪ್ರೆಗ್ನೆಂಟ್ ಆಗಿ ಕಂಪ್ಲೀಟ್ ಫಿಲಮಲ್ಲಿ ಆ್ಯಕ್ಟ್ ಮಾಡುವಂಥದ್ದು ಬಹಳ ಬಹಳ ಕಷ್ಟ ನನಗಂತೂ ಪ್ರತಿಯೊಂದು ಮೂಮೆಂಟು ಅಬ್ಸರ್ವ್ ಮಾಡ್ತಿದ್ದೆ ಎಮೋಷ್ನಲಿ ಟಚ್ ಆಯಿತು ನಿಮಗೆ ಆ್ಯಕ್ಟರ್ಗೆ ಅದು ಯಾವತ್ತು ಏನಂತೀವಿ ಒಂದು ಚಾಲೆಂಜ್ ಇಸ್ ಅಕ್ಸೆಪ್ಟೆಡ್ ಅನ್ನೋ ಥರ ಪ್ರತಿಯೊಂದು ಹಂತದಲ್ಲೂ ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ ಕೊಟ್ಟಾಗ ಇವತ್ತು ಬಸರಿ ಹೆಂಗಸು ಅಥವಾ ಅವತ್ತಿನ ಯಜ್ಞ ಮೀನು ಮಾರೋ ಹೆಂಗಸಾಗಿ ಉಳಿದವರು ಕಂಡಂತೇಳಿ ಕಾಣಿಸ್ಕೊಂಡಿರ್ಬೋದು ಅದಾದಮೇಲೆ ವೀರಪ್ಪನದು ಒಂದು ಸಿನಿಮಾದಲ್ಲಿ ಶಿವಣ್ಣನ ಜೊತೆ ಇದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಿರ್ಬೋದು ಪ್ರತಿಯೊಂದು ಸಿನಿಮಾದಲ್ಲೂ ಅವಳದೇ ಆದಂಥ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಕ್ಯಾರೆಕ್ಟರ್ಸ್ನೇ ಅವಳು ಮಾಡ್ಕೊಂಬರ್ತಿದ್ದಾಳೆ ಆ್ಯಂಡ್ ಅವಳ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಹೌದು ವಿ ಆಲ್ ಆರ್ ಫ್ರೆಂಡ್ಸ್ ನಾವೆಲ್ಲ ಜೊತೆಲೆ ಸಿನಿಮಾಗಳು ಮಾಡಿದ್ದೀವಿ ನಾವೆಲ್ಲ ಗೆಳೆಯರು ಬಟ್ ಬೀಯಿಂಗ್ ಇಂಡಿವಿಜುವಲ್ ಅವಳ ಪರ್ಫಾರ್ಮೆನ್ಸು ಅವಳಿಗೆ ಅವಳಿಗಿರೋ ಒಂದು ಎಬಿಲಿಟಿ 100% ಇದರಲ್ಲಿ ಆಚೆ ಬಂದಿದೆ ಅಂತ ಅನ್ಸುತ್ತೆ ಆ್ಯಂಡ್ ಇದಕ್ಕಿಂತ ಮುಂಚೆ ಸಿನಿಮಾಗಳಲ್ಲೂ ಶಿ ಹ್ಯಾಸ್ ಡನ್ ಟ್ರೆಮೆಂಡಸ್ಲಿ ಅವಳ ಪರ್ಫಾರ್ಮೆನ್ಸ್ ಬಗ್ಗೆ ಇವತ್ತವರೆಗೂ ಯಾರಿಗೂ ಕ್ವೆಶನ್ ಮಾರ್ಕ್ ಇರಲಿಲ್ಲ ಆ್ಯಂಡ್ ಅವಳು ಎಲ್ಲ ಕ್ಯಾರೆಕ್ಟರ್ಗಳನ್ನೂ ಅದೇ ಥರ ಚೂಸ್ ಮಾಡ್ಕೊಂಡೇ ಮಾಡ್ತೀವಿ ಕೊನೆಗೆ ಡೈರೆಕ್ಟರ್ ಮನ್ಸೂರಿ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಮನ್ಸೂರಿ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸು ಅಂದರೆ ಅದು ಇದಕ್ಕಿಂತ ಎರಡು ಸಿನಿಮಾ ಕರೆದಾಗಲೂ ನನಗೆ ಹೋಗೋಕ್ಕಾಗಿರಲಿಲ್ಲ ಅಥವಾ ಆ್ಯಕ್ಟ್ ಮಾಡೋಕ್ಕೆ ಡೇಟ್ ಕೊಡೋಕ್ಕಾಗಿರಲಿಲ್ಲ ಈ ಸಿನಿಮಾಗೆ ಹಠಾತ್ ಬಂದು ಡೇಟ್ ಕೂಡ ಕೇಳ್ತಾ ಇಲ್ಲ ಆರ್ಡರ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ ಇಷ್ಟು ದಿವಸ ಶೂಟಿಂಗ್ ಇರುತ್ತೆ ನೀವು ಒಪ್ಕೋತಾ ಇದ್ದೀರಿ ನಾನು ಮಾಡ್ತಾ ಇದ್ದೀನಿ ಅಂತ ಸೊ ಐ ವಾಸ್ ಹ್ಯಾಪಿ ಅಂದರೆ ಒಬ್ಬ ನಿರ್ದೇಶಕ ಒಬ್ಬ ನಟನಿಗೆ ಬಂದು ಈ ಥರ ಫೋರ್ಸ್ಫುಲ್ ಹೇಳಿದಾಗ ಖುಷಿಯಾಗುತ್ತೆ ಅಂದರೆ ಓಕೆ ನಮಗೋಸ್ಕರ ಕಾಯ್ತಿದ್ದಾರೆ ನಮಗೋಸ್ಕರ ಒಂದು ಪಾತ್ರನ ಸೃಷ್ಟಿ ಮಾಡಿದ್ದಾರೆ ಸೊ ಆ ಪಾತ್ರಕ್ಕೆ ನಾವು ಜೀವ ತುಂಬಬೇಕು ಅನ್ನೋ ಜವಾಬ್ದಾರಿ ನಮ್ಮಲ್ಲಿ ಹೆಚ್ಚಾಗುತ್ತೆ ಆಮೇಲೆ ಈ ಇಡೀ ಸಿನಿಮಾದಲ್ಲಿ ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಮಂಚೂರಿ ಮಾಡಿದ್ದೆ ಏನು ಅಂದರೆ ಅಷ್ಟು ಜನ ಕಲಾವಿದರು ರಂಗಭೂಮಿಯವರು ಅಷ್ಟು ಜನ ಕಲಾವಿದರು ರಂಗಭೂಮಿಯವರು ಸೊ ಏನಾಗುತ್ತೆ ಅಲ್ಲಿ ಒಳಗಡೆ ನಿಮ್ಗೆ ಒಂದು ಹೆಲ್ದಿ ಕಾಂಪಿಟೇಷನ್ ಶುರುವಾಗ್ಬಿಡುತ್ತೆ ಓಕೆ ಎಲ್ಲರೂ ಈಗ ಎಲ್ಲ ಫ್ರೆಷರ್ಸು ಯಾರೋ ಒಬ್ಬ ರಂಗಭೂಮಿ ಏನಾಗಿದ ತಕ್ಷಣ ಅವ್ನು ಎತ್ಕಾಣ್ತಾನೆ ಸಿನಿಮಾ ಅವ್ನ ಪರ್ಫಾರ್ಮೆನ್ಸ್ ಮೂಲಕ ನಾನು ಹೇಳೋದು ಇಲ್ಲಿ ಎಲ್ಲರೂ ಅವ್ರನ್ನೇ ಹಾಕೊಂಡಾಗ ನಿಮ್ಮೊಳಗೆ ಒಂದು ಕಾಂಪಿಟೇಷನ್ ಬೆಳ್ಕೊಳ್ಳುತ್ತೆ ಓಕೆ ನಾನು ಪ್ರೂವ್ ಮಾಡಬೇಕು ಈ ಕ್ಯಾರೆಕ್ಟರ್ಗೆ ನಾನು 100% ಕೊಡಬೇಕು ಅಂತ ಆ ಥರದ್ದೊಂದು ಹೆಲ್ದಿ ಚಾಲೆಂಜ್ ಕಾಣಿಸಿದೆ ಇಡೀ ಸಿನಿಮಾದಲ್ಲಿ ಆ್ಯಂಡ್ ಥ್ರೂ ಔಟ್ ಪರ್ಫಾರ್ಮೆನ್ಸ್ ಎಲ್ಲರದು ಅಪ್ರಿಷಿಯಬಲ್ ಸೊ ನಿಮ್ಮ ಒಂದು ಫೈನಲ್ ಮೆಸೇಜ್ ಟು ಆಡಿಯನ್ಸ್ ಏನು ಅಂದರೆ ಈಗ 8 ತಿಂಗಳಾದಮೇಲೆ ಇದು ಬಂದಿದೆ ಜನ ಯಾಕೆ ಬಂದು ಈ ಫಿಲಮನ್ನು ನೋಡಬೇಕು ಅಂತ ಹೇಳಲಿಕ್ಕೆ ಬಯಸ್ತೀರಾ ಅಂದರೆ ಈ ಫಿಲಮಿಂದ ಅವರು ಡ್ರೈವ್ ಮಾಡ್ಕೊಂಡು ಹೋಗುವಂಥ ಒಂದು ಕೀ ಫ್ಯಾಕ್ಟರ್ ಏನು ಮತ್ತು ಏನು ಸೇಫ್ಟಿ ಮೆಜರ್ಸನ್ನು ತೊಗೊಂಡಿದ್ದಾರೆ ಅದ್ರ ಬಗ್ಗೆ ಯಾಕೆ ಬಂದು ನೋಡಬೇಕು ಸಿನಿಮಾನ ಅಂತ ಹೇಳಿದ್ರೆ ಮೊದಲನೇದಾಗಿ ಚಿತ್ರಪ್ರೇಮಿಗಳಾಗಿ ನೀವು ಉಳ್ಕೊಂಡಿದ್ದರೆ ಇನ್ನು ನೀವು ಅದಕ್ಕೆ ಸಿನಿಮಾ ನೋಡಬೇಕು ಯಾಕಂದರೆ ಥಿಯೇಟರ್ಗಳು ಮುಚ್ಚಿ 8-9 ತಿಂಗಳಾದಮೇಲೆ ಮತ್ತೆ ಥಿಯೇಟರ್ಗಳು ಓಪನ್ ಆಗಿ ಈಗ ನಿಮ್ಮ ಶೋ ನಿಮಗೋಸ್ಕರ ಶೋ ಕೊಡೋದಕ್ಕೆ ಕಂಪ್ಲೀಟ್ ಸ್ವಚ್ಛತೆಯಿಂದ ಸ್ಯಾನಿಟೈಸ್ ಮಾಡಿಕೊಂಡು ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ಕೊಂಡು ಫೇಸ್ ಮಾಸ್ಕ್ಗಳನ್ನ ಹಾಕ್ಕೊಂಡು ಎಲ್ಲವನ್ನೂ ಸೇಫ್ಟಿಗಳನ್ನ ಇಟ್ಕೊಂಡು ಥಿಯೇಟರ್ಗಳು ಮತ್ತೆ ಓಪನ್ ಆಗಿದೆ ಯಾಕಂದರೆ ಎಲ್ರಿಗೂ ಭಯ ಇದೆ ಒಂದು ಸರಿ ಮತ್ತೆ ಏನಾದರೂ ಲಾಕ್ಡೌನ್ ಆದರೆ ಎಲ್ರದ್ದು ಅಂಗಡಿ ಮುಚ್ಚಬೇಕಾಗುತ್ತೆ ಅಂತ ಸೊ ಹಾಗಾಗಿ ಯಾರೂ ಕೇರ್ಲೆಸ್ ಮಾಡಲ್ಲ ನೀವು ಕೇರ್ಲೆಸ್ ಮಾಡಿಬಿಟ್ಟು ಧೈರ್ಯವಾಗಿ ಬನ್ನಿ ಸಿನಿಮಾ ನೋಡಿ ಇದೇ ಸಿನಿಮಾನ ಯಾಕೆ ನೋಡಬೇಕು ಅಂದರೆ ಈ ಸಿನಿಮಾದಲ್ಲಿ ಸಮಾಜಕ್ಕೆ ಬೇಕಾಗಿರುವಂತಹ ಒಂದು ಮೆಸೇಜ್ ಇದೆ ಆ ಮೆಸೇಜ್ ಏನು ಅಂತ ನಾನು ಹೇಳಿಬಿಟ್ರೆ ನೀವು ಸಿನಿಮಾ ನೋಡಿ ಪ್ರಯೋಜನ ಇಲ್ಲ ನೀವೇ ಬನ್ನಿ ನಿಮ್ಮ ಇದಕ್ಕೆ ಈ ಸಿನಿಮಾದ ನೋಡೋ ಉದ್ದೇಶ ಏನು ಅನ್ನೋದು ನಿಮಗೂ ಅರ್ಥ ಆಗುತ್ತೆ ಸೊ ಪ್ಲೀಸ್ ಬಂದು ಸಿನಿಮಾ ನೋಡಿ ಪ್ಲೀಸ್ ಅಂತ ಕರೆಯುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದು ನಿಮಗೋಸ್ಕರ ಮಾಡಿರೋ ಸಿನಿಮಾ ನೀವು ಬಂದು ನೋಡಬೇಕು ಸೊ ಬೇರೆಯವ್ರು ಹೇಳೋದಕ್ಕಿಂತ ಸ್ವ ಅನುಭವವೇ ಒಳ್ಳೆಯದು ಅನ್ನುವಂಥದ್ದು ನಮ್ಮ ಪ್ರಮೋದ್ ಶೆಟ್ಟಿಯವರ ಮಾತಾಗಿದೆ ಥ್ಯಾಂಕ್ ಯು ಸೋ ಮಚ್ ಹೆಚ್ಚಿನ ಸೆಲೆಬ್ರಿಟಿ ಇಂಟರ್ವ್ಯೂಸ್ಗಾಗಿ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಅನ್ನು ನೋಡಿದ್ದಕ್ಕೆ ಧನ್ಯವಾದ